ರಶ್ಮಿಕಾ ಅವರೇ ಸೋಣ ನ್ಯೂಸ್ ಇಂದ ವಿಜಯ್ ಅಂತ ಹೇಳಿ ಆಕ್ಚುಲಿ ನೀವು ಮಾಡುವಂತ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಬೇಸ್ಡ್ ಇರುತ್ತೆ ಅಂತ ಎಲ್ಲರೂ ಕೂಡ ಗೊತ್ತಿರುತ್ತೆ ಬಟ್ ಗ್ಲಾಮರಸ್ ಆಗಿ ಸ್ವಲ್ಪ ಕಾಣಿಸ್ಕೊಳ್ತೀರಿ ಬಟ್ ಈ ಇತ್ತೀಚಿನ ಸಿನಿಮಾ ಜರ್ನಿಯಲ್ಲಿ ಡಿ ಗ್ಲಾಮರ್ ರೋಲ್ ಗಳನ್ನು ಹೆಚ್ಚು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಿ ಸೊ ಇದರ ಗುಡ್ ಏನು ಆತರ ಏನಿಲ್ಲ ಸರ್ ಇವಾಗ ಕೋವಿಡ್ ಆದ್ರಿಂದ ಫಸ್ಟ್ ರಿಲೀಸ್ ಸುಲ್ತಾನ್ ಬಂತು ಅದಾದ್ಮೇಲೆ 1 year ಆದ್ಮೇಲೆ ಪುಷ್ಪ ಬರ್ತಿದೆ so that's why because of covid maybe it feels like that but de-glam ಗೆ focus ಮಾಡ್ತಾ ಇದೀನಿ ಅಂತ ಏನಿಲ್ಲ whatever the roles which I find are interesting I'm doing and ಬೇರೆ ಎಲ್ಲ producers directors ಗೆ ಬಿಟ್ಟಿರೋದು so anyways thank you so much sir ಗೆ ಇನ್ನೊಂದು ಫ್ಲೈಟ್ ಇರೋದ್ರಿಂದ ಅವರು ಆದಷ್ಟು ಬೇಗ ಇಲ್ಲಿಂದ ತೆರಳಬೇಕು ಮತ್ತೆ ಫ್ಲೈಟ್ ಡಿಲೇ ಆಗುತ್ತೆ so ಆದ್ರಿಂದ ಈಗ ಖುಷಿಯಾಗಿ ಕಳಿಸ್ಕೊಡೋಣ ಇಲ್ಲಿಂದ and we are anyways very happy ಅವರು ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ನಮ್ಮ ಜೊತೆ ಎಲ್ಲ ಮಾತಾಡಿದ್ದೆ ನಮಗೆ ಒಂದು ತುಂಬಾ ಖುಷಿ and you will always be loved and you will always be admired sir ಅಲ್ಲು ಅರ್ಜುನ್ ಸರ್ ಅವರಿಗೆ ಇಲ್ಲೇ ಆದಂತಹ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಸೊ ಪುಷ್ಪ ಸಿನಿಮಾವನ್ನ ಕನ್ನಡ ಅಭಿಮಾನಿಗಳು ಯಾಕೆ ನೋಡಬೇಕು ಒಂದು ಈ ಸಿನಿಮಾದಲ್ಲಿ ನಿಮ್ಮ ಪ್ರಕಾರ 3 ಹೈಲೈಟ್ಸ್ ಏನು ನೋಡುವಂತ Coco reason is sir I'll ask Rashmika to give one reason Dhananjay will give one reason I will give one reason why you have to watch the film Allu Arjun sir should we answer madbeka answer yeah nan plus andre nan yaak cinema ge hogbeku andre sami song ashtu hard work madidini adanna nodbeku anta nan hogtene